ಆಸ್ತಿ ಖರೀದಿಸುವವರಿಗೆ ಹಾಗೂ ಮಾರಾಟ ಮಾಡುವವರಿಗೆ ಕರ್ನಾಟಕ ರಾಜ್ಯದ ನೂತನ ಸರ್ಕಾರದಿಂದ ಮತ್ತೊಂದು ಹೊಸ ರೂಲ್ಸ್ ಜಾರಿ ಮಾಡಲಾಗಿದೆ. ಜಮೀನು ಮನೆ ಫ್ಲಾಟ್ ಜಾಗ ಹೀಗೆ ಯಾವುದೇ ಸ್ವಂತ ಆಸ್ತಿಯನ್ನ ಮಾರಾಟ ಅಥವಾ ಖರೀದಿ ಮಾಡುವವರು ಕೇವಲ ನೋಂದಣಿ ಮಾಡಿಕೊಂಡರೆ ಸಾಲದು. ನೋಂದಣಿ ಬಳಿಕ ಈ ಕೆಲಸವನ್ನ ಮಾಡುವುದು ಎಲ್ಲರಿಗೂ ಕೂಡ ಕಡ್ಡಾಯ. ಇಲ್ಲವಾದರೆ ನಿಮ್ಮ ಆಸ್ತಿಯ ರಿಜಿಸ್ಟ್ರೇಷನ್ ತೊಂದರೆ ಉಂಟಾಗುವುದು ಖಚಿತ. ಯಾವುದೇ ಹೊಸ ಆಸ್ತಿಯನ್ನ ಖರೀದಿಸುವವರು ಕಡ್ಡಾಯವಾಗಿ ರಿಜಿಸ್ಟ್ರೇಷನ್ ಮಾಡಿದ ನಂತರ ಈ ಕೆಲಸ ಮಾಡುವುದು ಕಡ್ಡಾಯವಾಗಿದೆ. ಬನ್ನಿ ಹಾಗಿದ್ರೆ ಯಾವುದೇ ಆಸ್ತಿ ಖರೀದಿ ಅಥವಾ ಮಾರಾಟ ಆಗಿರುವ ಪ್ರತಿಯೊಬ್ಬರೂ ಕೂಡ ಈ ವಿಡಿಯೋವನ್ನ ತಪ್ಪದೇ ಲೈಕ್ ಮಾಡಿ ಹಾಗೂ ರಾಜ್ಯದ ಪ್ರತಿಯೊಬ್ಬ ಮನೆ ಜಮೀನು ಜಾಗ ಆಸ್ತಿ ಹೊಂದಿರುವ ಆಸ್ತಿಯ ಮಾಲೀಕರಾಗಿರುವ ಪ್ರತಿಯೊಬ್ಬರಿಗೂ ತಲುಪುವವರೆಗೂ ಶೇರ್ ಮಾಡಿ. ಆಸ್ತಿಯನ್ನ ನೋಂದಣಿ ಮಾಡಿಕೊಂಡ ತಕ್ಷಣ ಅದು ನಿಮ್ಮದು ಅಂತ ಭಾವಿಸಿದ್ರೆ ಅದು ತಪ್ಪು. ಭವಿಷ್ಯದಲ್ಲಿ ನೀವು ಯಾವುದೇ ರೀತಿಯ ತೊಂದರೆಯನ್ನ ಆಗದಂತೆ ತಪ್ಪಿಸಿಕೊಳ್ಳೋಕೆ ಇನ್ನೂ ಮುಖ್ಯವಾದಂತಹ ಕೆಲಸವೊಂದನ್ನ ಮಾಡಬೇಕು. ಡೀಲರ್ನ ಹೆಸರು ಬದಲಾವಣೆ ಮಾಡಿಕೊಂಡು ನಿಮ್ಮ ಹೆಸರನ್ನ ಹಾಕಿಕೊಂಡ ತಕ್ಷಣ ಆ ಆಸ್ತಿ ನಿಮ್ಮದಾಗೋದಿಲ್ಲ. ಅದರಲ್ಲಿ ಹೆಸರು ಮಾತ್ರ ಬದಲಾಗಿರುತ್ತೆ ಹೊರತು ಆ ಆಸ್ತಿ ನಿಮ್ಮ ಹೆಸರಿಗೆ ಬಂದಿರೋದಿಲ್ಲ. ಹೆಸರು ಬದಲಾವಣೆ ಹಾಗೂ ಸೇಲ್ ಡೀಡ್ ಇವೆರಡೂ ಕೂಡ ವಿಭಿನ್ನವಾದಂತಹ ವಿಷಯಗಳು. ಅಂದ್ರೆ ಆಸ್ತಿಯ ಮಾರಾಟ ಹಾಗೂ ಅದರ ಪರಿವರ್ತನೆ ಎರಡು ಒಂದೇ ವಿಷಯವಲ್ಲ ಎಂಬುದನ್ನ ನೀವು ಮೊದಲು ಅರ್ಥೈಸಿಕೊಳ್ಳಬೇಕು. ಹಾಗಾದ್ರೆ ನೋಂದಣಿ ಅಂದ್ರೆ ಏನಪ್ಪ ಅಂತ ನೋಡೋದಾದ್ರೆ, ನೋಂದಣಿ ಅಂದ್ರೆ ಆಸ್ತಿ ನಿಮ್ಮ ಹೆಸರಿನಲ್ಲಿದೆ ಅಂತ ಅರ್ಥವಾಗುತ್ತೆ. ಆದ್ರೆ ಇದು ನ್ಯಾಯವಾಗಿರಬೇಕು. ಅಂದ್ರೆ ಆಸ್ತಿಯಲ್ಲಿ ಹೆಸರಿನ ಬದಲಾವಣೆಯ ಹೊರತಾಗಿ ಸೇಲ್ ಡೀಡ್ ಕೂಡ ಮಾಡಿಸಿಕೊಳ್ಳಬೇಕಾಗಿರುತ್ತೆ. ಹೆಸರು ಬದಲಾಯಿಸಿಕೊಂಡ್ರೆ ಆ ಆಸ್ತಿ ತನ್ನದೇ ಎಂದು ಆ ವ್ಯಕ್ತಿ ಖಚಿತವಾಗಿ ಹೇಳಿಕೊಳ್ಳೋಕೆ ಸಾಧ್ಯವಿಲ್ಲ. ಹೆಸರು ಬದಲಾವಣೆ ಒಬ್ಬ ವ್ಯಕ್ತಿಯಿಂದ ಇನ್ನೊಬ್ಬ ವ್ಯಕ್ತಿಗೆ ಆಸ್ತಿಯನ್ನ ವರ್ಗಾಯಿಸೋದಿಲ್ಲ. ನಮ್ಮ ದೇಶದಲ್ಲಿ ಮೂರು ರೀತಿಯಾದಂತಹ ರಿಯಲ್ ಎಸ್ಟೇಟ್ ವ್ಯವಹಾರ ನಡೀತಾ ಇದೆ. ಕೃಷಿ ಭೂಮಿ, ವಸತಿ ಭೂಮಿ ಹಾಗೂ ಕೈಗಾರಿಕಾ ಭೂಮಿ, ಜೊತೆಗೆ ಮನೆ ಮಾರಾಟ. ಈ ರೀತಿಯಾದಂತಹ ಭೂಮಿ ಮಾರಾಟವನ್ನ ರಿಯಲ್ ಎಸ್ಟೇಟ್ ನಲ್ಲಿ ಕಾಣಬಹುದು. ಆಸ್ತಿ ಖರೀದಿ ಮಾಡಿದ್ರೆ ಅದನ್ನ ನಿಮ್ಮ ಸ್ವಾಧೀನಕ್ಕೆ ತೆಗೆದುಕೊಳ್ಳೋಕೆ ಅದಕ್ಕೆ ಸಂಬಂಧಪಟ್ಟಂತಹ ದಾಖಲೆಗಳನ್ನ ತೆಗೆದುಕೊಂಡು ಸಂಬಂಧಪಟ್ಟ ಕಚೇರಿಗೆ ಹೋಗಬೇಕು. ಅಲ್ಲಿ ಆಸ್ತಿಯ ಹೆಸರನ್ನ ಬದಲಾಯಿಸಲ್ಪಟ್ಟಿದೆಯೇ ಎಂಬುದನ್ನ ಖಚಿತಪಡಿಸಿಕೊಳ್ಳಬೇಕು. ಈ ರೀತಿ ಮಾಡಿದಾಗ ಮಾತ್ರ ಕೇವಲ ನೋಂದಣಿಯಲ್ಲಿ ಮಾತ್ರವಲ್ಲದೆ ಸಂಪೂರ್ಣವಾಗಿ ನೀವು ಖರೀದಿಸಿದ ಆಸ್ತಿ ನಿಮ್ಮ ಹೆಸರಿಗೆ ಬಂದಿರುತ್ತೆ. ಇಲ್ಲವಾದಲ್ಲಿ ಭವಿಷ್ಯದಲ್ಲಿ ಸಮಸ್ಯೆ ಎದುರಿಸಬೇಕಾಗುತ್ತೆ. ಹಾಗಾಗಿ ಯಾವುದೇ ಆಸ್ತಿ ಖರೀದಿಯ ಮುನ್ನ ಅದರ ಹಿನ್ನೆಲೆಯನ್ನ ಸಂಪೂರ್ಣವಾಗಿ ತಿಳಿದುಕೊಳ್ಳಬೇಕು. ಜೊತೆಗೆ ಸಂಪೂರ್ಣವಾಗಿ ನಿಮ್ಮ ಹೆಸರಿಗೆ ಯಾವುದೇ ಸಮಸ್ಯೆ ಇಲ್ಲದೆ ರಿಜಿಸ್ಟರ್ ಆಗಿದೆಯೋ ಇಲ್ಲವೋ ಎಂಬುದನ್ನು ಖಚಿತಪಡಿಸಿಕೊಳ್ಳಬೇಕು.